ಯಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡುಕರುಣಿ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಕಕ್ಷಾತಾರತಮ್ಯ ಸಂಧಿಯಲ್ಲಿ 26ನೇ ಪದ್ಯ. ಪಣೆಯೊಳಪ್ಪುವ ತಿಲಕ ತುಳಸಿ ಮಣಿಗಣಾನ್ವಿತ ಕಂಠಕರದಲ್ಲಿ ಪಣಿತ ವೀಣಾ ಸುಸ್ವರದಿ ಬಹುತಾಳ ಗತಿಗಳಲ್ಲಿ ಪ್ರಣವ ಪ್ರತಿಪಾದ್ಯನ ಗುಣಗಳ ಕುಣಿದು ಪಾಡುತ್ತ ಪರಮ ಸುಖ ಸಂದಣಿಯೊಳಾಡುವ ದೇವ ಋಷಿ ನಾರದರಿಗೆ ಅಭಿನಮಿಪೆ. ಇಲ್ಲಿ ನಾರದರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಆ ನಾರದರು ಹೇಗಿದ್ದಾರೆ ಎನ್ನುವುದನ್ನು ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಪೊಣೆಯೊಳಪ್ಪುವ ತಿಲಕ ದೇವ ಋಷಿಗಳಾಗಿರುವಂತಹ ನಾರದರ ಹಣೆಯಲ್ಲಿ ಉಧ್ರಪುಂಡ್ರ ಗದಾ ನಾರಾಯಣ ಮುದ್ರೆ ನೀಟಾಗಿರುವ ನಾಮ ಅಂಗಾರ ಅಕ್ಷತೆ ಯುಕ್ತವಾಗಿರುವಂತಹ ಸುಂದರವಾಗಿರುವಂತಹ ಹಣೆ ತುಳಸಿಮಣಿ ಗಣಾನ್ವಿತ ಕಂಠ ತುಳಸಿಮಣಿಗಳ ಸಮೂಹದಿಂದ ಅವುಗಳ ಸಮೂಹ ಸರಗಳಿಂದ ಯುಕ್ತವಾದ ಶಂಖದಂತೆ ಸುಶೋಭಿತವಾಗಿರುವಂತಹ ಸುಲಕ್ಷಣವಾದ ಕಂಠ ಕರದಲ್ಲಿ ಕುಣಿತ ವೀಣ ಕೈಯಲ್ಲಿ ಒಳ್ಳೆ ಸುನಾದದಿಂದ ಝೇಂಕರಿಸುವಂತಹ ಮಹತಿ ಎಂಬ ದೇವವೀಣೆಯನ್ನು ಇಟ್ಕೊಂಡಿದ್ದಾರೆ. ಸುಸ್ವರದಿ ಒಳ್ಳೆ ಸಂಗೀತ ಶಾಸ್ತ್ರ ಬಲ್ಲ ಗಂಧರ್ವರಿಗೆ ಗುರುಗಳಾಗಿರುವಂತಹ ನಾರದರು ಬಹಳ ತಾಳಗತಿಗಳಲ್ಲಿ ಅನೇಕವಾದ ಸಪ್ತ ತಾಳ ಲಯಗಳಲ್ಲಿ ಪ್ರಣವ ಪ್ರತಿಪಾದ್ಯನ ಗುಣಗಳ ಓಂಕಾರ ಪ್ರತಿಪಾದ್ಯನಾಗಿರುವಂತಹ ಓಂಕಾರದಿಂದ ಸ್ತುತ್ಯನಾಗಿರುವಂತಹ ಮೂಲ ರೂಪಿಯಾಗಿರುವಂತಹ ಪರಮಾತ್ಮನ ನಾರಾಯಣನ ಜ್ಞಾನಾನಂದಾದಿ ಅನೇಕ ಗುಣಗಳನ್ನು ಕುಣಿದು ಪಾಡುತ್ತ ಪರವಶದಿಂದ ಕುಣಿಯುತ್ತ ಮುಖದಿಂದ ಪರಮಾತ್ಮನ ಗುಣಗಾನವನ್ನು ಮಾಡುತ್ತಾ ಹಾಡುತ್ತಾ ಪರಮ ಸುಖದಲ್ಲಿ ಇರುವಂತಹ ಪರಮ ಸಂದಣಿಯುಳ್ಳಾಡುವಂತಹ ಗುಂಪು ಸಮೂಹದಲ್ಲಿ ನಳಿದಾಡುವಂತಹ ಅಂದರೆ ಅತಿ ಆನಂದ ಜ್ಞಾನ ಮಗ್ನರಾಗಿ ಕುಣಿದು ತಣಿಯುವ ದೇವ ಋಷಿ ದೇವತೆಗಳಲ್ಲಿ ಋಷಿ ಶ್ರೇಷ್ಠರಾಗಿರುವಂತಹ ನಾರದರಿಗೆ ಅಭಿನಮಿಪೆ. ನಾರಂ ಜ್ಞಾನಂ ದದಾತೀತಿ ನಾರದ ಜ್ಞಾನವನ್ನು ಕೊಡುವರಾದ್ದರಿಂದ ಅವರಿಗೆ ನಾರದ ಅಂತ ಹೆಸರು. ಅಂತಹ ಎಲ್ಲ ಮುಕ್ತಿಯೋಗ್ಯರ ಮೃತ್ಯೋಗ ಸ್ಥೂಲ ಹೃದಯದಲ್ಲಿದ್ದು ಜೀವರಿಯ ಜ್ಞಾನವನ್ನು ದಯಪಾಲಿಸುವಂತಹ ನಾರದರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಆ ಸರಸ್ವತಿ ತೇರದಲ್ಲಿ ಭಿನ್ನೈ ಸಲಾಮುನಿಗಳ ನುಡಿಗೆ ಜಡ ಜಾಸನ ಮಹೇಶಾಚ್ಯುತರ ಲೋಕಂಗಳಿಗೆ ಪೋಗೆ ತಾ ಸಕಲ ಗುಣಗಳ ವಿಚಾರಿಸಿ ಕೇಶವನೆ ಪರ ದೈವವೆಂದು ಉಪದೇಶಿಸಿದ ಭೃಗು ಮುನಿಪೆ ಕೊಡಲೆ ಮಗ ಕೆಳಮಂಗಳ ಸೌಖ್ಯಗಳ. ಆ ಸರಸ್ವತಿ ತೀರದಲ್ಲಿ ಭಾಗವತದಲ್ಲಿ ಬಂದಿದೆ. ಸರಸ್ವತಿ ನದಿಯ ದಡದಲ್ಲಿ ಋಷಿಗಳೆಲ್ಲ ಯಾಗ ಮಾಡ್ತಾ ಇರಬೇಕಾದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರಲ್ಲಿ ದೊಡ್ಡವರ್ಯಾರೆಂದು ಸಂಶಯ ಬಂದಾಗ ಭೃಗು ಋಷಿಗಳಿಗೆ ಪ್ರಾರ್ಥನೆ ಮಾಡ್ತಾರೆ. ಭಿನ್ನೈಸಲು ಭೃಗು ಋಷಿಗಳನ್ನು ಪ್ರಾರ್ಥನೆ ಮಾಡಿದರೆ ಆ ಮುನಿಗಳ ನುಡಿಗೆ ಆ ಎಲ್ಲ ಋಷಿಗಳ ಪ್ರಾರ್ಥನೆಯನ್ನು ಮನ್ನಿಸಿ ಜಡಜಾಸನ ಅಂದರೆ ಕಮಲಪೀಠನಾಗಿರುವಂತಹ ಕಮಲಾಸನನಾಗಿರುವಂತಹ ಬ್ರಹ್ಮದೇವರು ಮಹೇಶ ಅಂದರೆ ರುದ್ರದೇವರು ಅಚ್ಯುತರ ಯಾವಾಗಲೂ ಒಂದೇ ರೀತಿಯಾಗಿರುವಂತಹ ಶಾಶ್ವತನಾಗಿರುವಂತಹ ಭಗವದ್ ಶ್ರೇಷ್ಠನ ಭಗವತ್ ಪರಮಾತ್ಮನ ಹೇಳ್ತಾರೆ. ಆ ಶ್ರೀ ವಿಷ್ಣುವಿನ ಲೋಕಗಳಿಗೆ ಹೋಗಿ ನಾನು ಕ್ರಮವಾಗಿ ಬ್ರಹ್ಮನ ಸತ್ಯಲೋಕಕ್ಕೆ ರುದ್ರದೇವರ ಕೈಲಾಸ ಲೋಕಕ್ಕೆ ಆಮೇಲೆ ವಿಷ್ಣುವಿನ ವೈಕುಂಠ ಲೋಕಗಳಿಗೆ ಹೋಗಿ ಅವರು ನಾನೇ ನೋಡ್ಕೊಂಬರ್ತೀನಿ ಅಂತ ಹೋಗಿರ್ತಾರೆ. ತಾ ಸಕಲ ಗುಣಗಳ ವಿಚಾರಿಸಿ ಆ ಮೂವರಲ್ಲಿರುವ ಎಲ್ಲ ಗುಣಗಳನ್ನು ಕಂಡು ಬ್ರಹ್ಮನಲ್ಲಿರುವ ರಜೋಗುಣ ರುದ್ರನಲ್ಲಿರುವ ಕೋಪ ವಿಷ್ಣುವಿನ ಪರಮಾತ್ಮನಲ್ಲಿರುವ ಪರಮಶಾಂತತೆ
ನಿರ್ದೋಷ ಗುಣಗಳನ್ನು ಮನಸ್ಸಿನಿಂದ ವಿಚಾರ ಮಾಡಿ ಈ ಮೂವರಲ್ಲಿ ಕೇಶವನೇ ಬ್ರಹ್ಮರುದ್ರಾದಿಗಳಿಗೆ ಪ್ರೇರಿಸುವಂತಹ ಪರಮಾತ್ಮನೇ ಪರದೈವವೆಂದು ಉಪದೇಶಿಸಿದರು. ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಜ್ಞಾನಾನಂದ ಪರಿಪೂರ್ಣನಾಗಿದ್ದಾನೆ ಅಂತ ಹೇಳಿ ಎಲ್ಲ ಋಷಿಗಳಿಗೆ ಉಪದೇಶ ಮಾಡಿ ಸಂಶಯವನ್ನು ಕಳೆದಂತಹ ಭೃಗುಮುನಿಪ ಭೃಗುಕುಲೋತ್ಪನ್ನ ಜ್ಞಾನಿ ಶ್ರೇಷ್ಠರಾಗಿರುವಂತಹ ಭೃಗಶ್ರೇಷ್ಠರಾಗಿರುವಂತಹ ನಮಗೆ ಸೌಖ್ಯಗಳು ಕೊಡಲಿ ಅಂಥೇಳಿ ಪರಮಾತ್ಮನ ಮಂಗಳ ರೂಪವಾದ ಕಥೆಯ ಅಖಿಲ ಸಂಪತ್ತು ಕೊಡ್ರಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬಿಸರು ಹಾಂಬಕನಾಗ್ನೆಯಲ್ಲಿ ಸುಮನಸ ಮುಖನು ತಾನೆನೆಸಿ ನಾನಾ ರಸಗಳುಳ್ಳ ಹವಿಸ್ಸುಗಳನವರವರ ವೈದೇವ ವಸುಕುಲಾಧಿಪ ಯಜ್ಞ ಪುರುಷನ ಅಸಮಬಲ ರೂಪಂಗಳಿಗೆ ವಂದಿಸುವೆ ಜ್ಞಾನ ಯಶಸ್ಸು ವಿದ್ಯೆ ಸುಬುದ್ಧಿ ಕೊಡಲೆಮಗೆ. ಈ ಪದ್ಯದಿಂದ 15ನೇ ಕಕ್ಷೆಯಲ್ಲಿರುವಂತಹ ಅಗ್ನಿದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ನಮಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಬಿಸರುಹ ಅಂಬಕ ಕಮಲನೇತ್ರನಾಗಿರುವಂತಹ ಪರಮಾತ್ಮನ ಆಜ್ಞೆಯಲ್ಲಿ ಅವನ ಅಪ್ಪಣೆಯ ಪ್ರಕಾರ ಆಜ್ಞೆಯ ಪ್ರಕಾರ ಸುಮನು ಸಮಖನು ತಾನೆನಿಸಿ ದೇವತೆಗಳಿಗೆಲ್ಲ ಮುಖಾಂತನಿಸಿಕೊಂಡು ನಾನಾ ರಸಗಳುಳ್ಳಂತಹ ಹವಿಸ್ಸುಗಳ ಯಜ್ಞಯಾಗಾದಿಗಳಲ್ಲಿ ಮತ್ತು ನಿತ್ಯ ವೈಶ್ವದೇವದಲ್ಲಿ ಮಾಡುವಂಥ ಅಗ್ನಿಯಲ್ಲಿ ಮಾಡು ಹೋಮ ಮಾಡ್ತಂಥ ನಾನಾ ವಿಧವಾದ ರಸಪೂರಿತವಾದ ಅಗ್ನಿಯಲ್ಲಿ ಹಾಕುವಂತಹ ಆಹುತಿಗಳನ್ನು ತಾನು ಸ್ವೀಕರಿಸಿ ಅವರವರಿಗೊಯ್ ದೇವ ಇಂದ್ರಾದಿ ದೇವತೆಗಳಿಗೆ ತೆಗೆದುಕೊಂಡು ಹೊಕ್ಕೊಡ್ತಾನೆ. ಭಗವದಾಜ್ಞೆಯಿಂದ ರಸವಿಭಾಗ ಮಾಡಿ ಮಾಡತಕ್ಕ ಶಕ್ತಿ ಅಗ್ನಿದೇವರಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ವಸುಕುಲಾಧಿಪ ಅಷ್ಟವಸುಗಳಲ್ಲಿ ಶ್ರೇಷ್ಠ ನೆನೆಸುವಂತಹ ಯಜ್ಞಪುರುಷನ ಯಜ್ಞಕ್ಕೆ ಮುಖ್ಯ ಪುರುಷನಾಗಿರುವಂತಹ ಹರಿಣೀಪತಿ ಪರಶುರಾಮ ದೇವರ ಪ್ರತಿಬಿಂಬನಾದ ಅಗ್ನಿದೇವರ ಅಸಮ ಬಲರೂಪಂಗಳಿಗೆ ಹೇಳ್ತಾರೆ ವಂದಿಸು ಸರಿ ಸಮಾನವಿಲ್ಲದಂತಹ ಬಲ ಶಕ್ತಿ ರೂಪ ಇವುಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ. ಜ್ಞಾನ ಯಶಸ್ಸು ವಿದ್ಯಾ ಸುಬುದ್ಧಿ ಕೊಡಲೆ ನಮಗೆ. ಅಂಥವರು ನಮಗೆ ಜ್ಞಾನ ಯಶಸ್ಸು ಶ್ರೀಹರಿಯನ್ನು ಮುಖದಿಂದ ಕೀರ್ತಿಸುವಂತಹ ಕೀರ್ತಿ, ವಿದ್ಯೆ ಪರಮಾತ್ಮನ್ನು ತಿಳಿಸುವಂತಹ ವೇದವಿದ್ಯೆ, ಸಮೀಚೀನವಾದ ಹರಿಯನ್ನು ಸರಿಯಾಗಿ ಪರಮಾತ್ಮನನ್ನು ಭಕ್ತಿಯಿಂದ ಭಜಿಸುವಂತಹ ನಿಶ್ಚಯವಾದ ಜ್ಞಾನವನ್ನು ನಮಗೆ ಕೊಡಲಿ ಅಂಥೇಳಿ ಅಗ್ನಿದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಈ ಎಲ್ಲ ಗುಣಗಳು ಅಗ್ನಿಯಲ್ಲಿವೆ. ವೈಶ್ವದೇವ ಮುಗಿದ ನಂತರ ಅಗ್ನಿದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಹವ್ಯವಾಹನ ಅಂತೇಳಿ. ಅಪ್ಪ ಅಗ್ನಿದೇವ ಮಂಗಳವನ್ನು ಕೊಡು, ಶ್ರದ್ಧೆಯನ್ನು ಕೊಡು, ಯಶಸ್ಸನ್ನು ಕೊಡು, ಒಳ್ಳೆಯ ಬುದ್ಧಿಯನ್ನು ಕೊಡು, ವಿದ್ಯೆಯನ್ನು ಕೊಡು, ಜ್ಞಾನವನ್ನು ಕೊಡು, ಶ್ರೀಯನ್ನು ಕೊಡು, ಸಂಪತ್ತನ್ನು ಕೊಡು, ಬಲವನ್ನು ಕೊಡು ಅಂಥೇಳಿ ಆಯುಷ್ಯ ತೇಜ ಆರೋಗ್ಯ ಇತ್ಯಾದಿ ಎಲ್ಲವನ್ನು ಅವನ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಅದನ್ನೇ ಇಲ್ಲಿ ಕೇಳ್ತಾ ಇದ್ದಾರೆ, ಅದನ್ನೇ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ತಾತನಪ್ಪಣೆಯಿಂದ ನೀ ಪ್ರಖ್ಯಾತಿಯುಳ್ಳರ ಒತ್ತು ಮಕ್ಕಳ ಪ್ರೀತಿಯಿಂದಲೇ ಪಡೆದವರವರಿಗೆತ್ತು ಮನ್ನಿಸಿದೆ. ಭೀತಿ ಹೋತ್ರ ಸಮಳೆನಿಸುವ ಪ್ರಸೂತಿ ಜನನಿತ್ವದ ಹಂಗ್ರಿ ಕಮಲಕ್ಕೆ ನಾನು ತುತಿಸಿ ಬಾಗುವೇವ ನಮ್ಮ ಕುಟುಂಬ ಸಲಹುವುದು. ಬಾಗುವೇನು ಎಮ್ಮ ಕುಟುಂಬ ಸಲಹುವುದು. ನೋಡು ಒಂದೊಂದು ಪದ್ಯದಲ್ಲಿ ಆಯಾ ದೇವತೆಗಳನ್ನು ಬೇಡುವಾಗ ಏನು ಬೇಡಬೇಕು, ಹೇಗೆ ಬೇಡಬೇಕು ಅನ್ನೋದನ್ನು ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. 15ನೇ ಕಕ್ಷೆಯಲ್ಲಿರುವಂತಹ ಭೃಗು ಋಷಿಗಳಿಗೆ ಸಮಾನಳಾಗಿರುವಂತಹ
ಋಷಿ ಮತ್ತು ಅಗ್ನಿಗೆ ಸಮಾನ ದಕ್ಷ ಪ್ರದೇಶ್ವರನ ಪತ್ನಿಯಾಗಿರುವಂತಹ ಪ್ರಸೂತಿ ದೇವಿಯ ಸ್ತೋತ್ರವನ್ನು ಎಲ್ಲಿ ಮಾಡ್ತಾ ಇದ್ದಾರೆ. ಅವಳಿಗೆ ಬೇಡ್ಕೋತಾ ಇದ್ದಾರೆ, ಅಮ್ಮ ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡು ಅಂತ ಹೇಳಿ. ತಾತನ ಅಪ್ಪಣೆಯಿಂದ ನೀ ಪ್ರಖ್ಯಾತಿಯುಳ್ಳ 60 ಮಕ್ಕಳ ಪ್ರೀತಿಯಿಂದಲೇ ಪಡೆದವರಿಗಿತ್ತು ಮನ್ನಿಸಿದೆ. ತಾತನ ಅಪ್ಪಣೆ ಅಂದರೆ ಬ್ರಹ್ಮದೇವರ ಆಜ್ಞೆಯಿಂದ ನೀನು ಪ್ರಖ್ಯಾತಿಯುಳ್ಳಂತಹ 60 ಮಕ್ಕಳನ್ನು ಪ್ರೀತಿಯಿಂದಲೇ 60 ಮಂದಿ ಹೆಣ್ಣು ಮಕ್ಕಳನ್ನು ಪತಿಯ ಆಜ್ಞೆಯ ಆಜ್ಞೆಯೇ ಪತಿಯ ಪತ್ನಿಯರಿಗೆ ಪ್ರೀತಿ ಸಂತೋಷದಿಂದಲೇ ಹಡೆದು ಅವರವರಿಗಿತ್ತು ಮನ್ನಿಸಿದೆ. ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂಥೇಳಿ ಭಾಗವತಲ್ಲಿ ಹೇಳಿದ್ದಾರೆ. 10 ಹೆಣ್ಣು ಮಕ್ಕಳನ್ನು ಯಮಧರ್ಮರಾಜನಿಗೆ, 13 ಹೆಣ್ಣು ಮಕ್ಕಳನ್ನು ಕಶ್ಯಪರ್ಷಿಗಳಿಗೆ, 27 ಹೆಣ್ಣು ಮಕ್ಕಳನ್ನು ಚಂದ್ರದೇವರಿಗೆ, 2 ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಭೂತ ಎಂಬ ಋಷಿಗೆ, 2 ಹೆಣ್ಣು ಮಕ್ಕಳನ್ನು ಅಂಗೀರರಿಗೆ, 2 ಹೆಣ್ಣು ಮಕ್ಕಳನ್ನು ಕೃತಾಶ್ವನಿಗೆ, ಹೀಗೆ ಒಬ್ಬೊಬ್ಬರಿಗೆ ಇಬ್ಬಿಬ್ಬರನ್ನು ಜನರನ್ನು, ಪುನಃ ಕಶ್ಯಪರಿಗೆ 4 ಜನರನ್ನು ಹೀಗೆ ಮಾಡ್ತಾಯಿದ್ದ. ಹೀಗೆ 60 ಜನರನ್ನು ಪ್ರಜಾವೃದ್ಧಿಗೋಸ್ಕರ ಅಭಿವೃದ್ಧಿಗೋಸ್ಕರ ಕೊಟ್ಟು ಈ ಎಲ್ಲ ಜನರನ್ನು ವಿವಾಹ ಮಾಡಿಕೊಟ್ಟು ಎಲ್ಲರಿಗೂ ಮರ್ಯಾದೆ ಮಾಡಿದಂತಹ ತಾಯಿಯಮ್ಮ ನೀನು. ವೀತಿ ಹೋತ್ರನ ಸಮನ್ನಿಸುವ ಅಗ್ನಿದೇವರಿಗೆ ಸಮಾನಳಾಗಿರುವಂತಹ, ಸಮಾನ ಕಕ್ಷೆಯಲ್ಲಿರುವಂತಹ ಪ್ರಸೂತಿ ಜನನೆ ಪ್ರಸೂತಿ ಎಂಬ ನಾಮವುಳ್ಳಂತಹ ತಾಯಿಯೇ, ತ್ವದಂಗ್ರಿ ಕಮಲಕ್ಕೆ ನಿಮ್ಮ ಪಾದಕಮಲಗಳಿಗೆ ನಾನು ತುತಿಸಲಿ ತಲೆಬಾಗುವೆ. ನಾನು ನಿನ್ನ ಮಹಿಮೆಯನ್ನು ಸ್ತೋತ್ರ ಮಾಡುತ್ತಾ ತಡೆಬಗ್ಗಿಸಿ ನಮಸ್ಕಾರ ಮಾಡ್ತೇನಮ್ಮ. ಅಮ್ಮ, ನೀನು ಹೆಣ್ಣು ಮಕ್ಕಳ ತಾಯಿ. ಹಿಂದೆ ನೀನು 60 ಜನರನ್ನು ಪ್ರೀತಿಯಿಂದ ಸಲಹಿದಂತೆ ಇಂದು ಎಮ್ಮ ಕುಟುಂಬವನ್ನು ಸಲಹುವುದು. ಭಗವದ್ಭಕ್ತರಾಗಿರುವಂತಹ ನಮ್ಮನ್ನು ಪ್ರೀತಿಯಿಂದ ನಮ್ಮ ಮನೆತನದವ ನಮ್ಮನ್ನು ನಮ್ಮ ಮನೆತನದವನ್ನು ಸಲಹುವುದು. ಭಗವತ್ಪಾದಾರವಿಂದದಲ್ಲಿ ಭಕ್ತಿಯನ್ನು ಕೊಟ್ಟು ಕಾಪಾಡಮ್ಮ, ರಕ್ಷಿಸು ತಾಯಿ ಪ್ರಸೂತಿ ದೇವಿ ಅಂತ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಇಲ್ಲಿಗೆ 15 ಕಕ್ಷೆ ಮುಗಿಯುತ್ತೆ. ಮುಂದೆ ಇನ್ನು 14 ಕಕ್ಷೆಯನ್ನು ಹೇಳೋರಿದ್ದಾರೆ. ನೋಡ್ರಿ, ಒಬ್ಬೊಬ್ಬರ ಸ್ತುತಿಯನ್ನು ಮಾಡುವಾಗ ಎಷ್ಟು ಸುಂದರವಾಗಿ ಆಯಾ ದೇವತೆಗಳ ತಾರತಮ್ಯವನ್ನು ಹೇಳಿ ಯಾರಿಗೇನು ಬೇಡ್ಕೋಬೇಕು ಅಂತ ಹೇಳಿ ಆ ರೀತಿಯಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. 15 ಕಕ್ಷೆ ಮುಗೀತು. ಇನ್ನು 14 ಕಕ್ಷೆಯಲ್ಲಿರುವಂತಹ ಬ್ರಹ್ಮಪುತ್ರರಾಗಿರುವಂತಹ ಮರೀಚಾದಿ ಸಪ್ತ ಋಷಿಗಳು, ವೈವಸ್ವತಮನು, ವಿಶ್ವಾಮಿತ್ರ ಋಷಿ ಇವರನ್ನು ಇನ್ನು ಸ್ತೋತ್ರ ಮಾಡ್ತಾರೆ. ಶತಧೃತಿಯ ಸುತರಿರ್ವರುಳಿದ ಅಪ್ರತಿಮ ಸುತಪೋನಿಧಿಗಳ ಪರಾಜಿತನ ಸುಸಮಾಧಿಯೊಳಲಿಸಿ ಮೂಲೋಕ ಅಪರಾಜಿತನ ಸಮಾಧಿ ಸುಸಮಾಧಿಯೊಳಲಿಸಿ ಮೂಲೋಕದೊಳು ಮೆರೆವಾ. ವ್ರತಿವರ ಮರೀಚಾ ತ್ರಿಪುಲಹಾಕ್ರತು ವಸಿಷ್ಠ ಪುಲಸ್ತ್ಯ ವೈವ ಸ್ವತನ ವಿಶ್ವಾಮಿತ್ರ ಅಂಗೀರರಂಘ್ರಿಗೆರಗುವೆನು. ಶತಧೃತಿ ಶತಾನಂದರಾಗಿರುವಂತಹ ಬ್ರಹ್ಮದೇವರ ಸುತರಿರುವರುಳಿದು 2 ಮಕ್ಕಳು ನಾರದ ಮಹರ್ಷಿಗಳು ಭೃಗು ಋಷಿಗಳನ್ನು ಬಿಟ್ಟು ಅಪ್ರತಿಮ ಸುತಪೋನಿಧಿಗಳು, ಅಪ್ರತಿಮರಾಗಿರುವಂತಹ ತಪಸ್ವಿಗಳಾಗಿರುವಂತಹ ಮಹಾತಪಸ್ಸುಗಳಿಗೆ ನಿಧಿಗಳಾಗಿರುವಂತಹ ಅಪರಾಜಿತನ ಅನ್ಯರಿಂದ ಸೋಲದೇ ಇರುವಂತಹ ಪರಮಾತ್ಮನನ್ನು ಕೇವಲ ಭಕ್ತಿಯಿಂದ ಲೇಸು ಸಮಾಧಿಯೊಳಗೆ ಸಮೀಚೀನವಾದ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಆ ಪರಮಾತ್ಮನನ್ನು ಒಲಿಸಿ ಪ್ರತ್ಯಕ್ಷೀಕರಿಸಿಕೊಂಡು ಪ್ರೀತಿಪಡಿಸಿ ಮೂರ್ಲೋಕದಳು ಮೆರವ ಮೂರ್ಲೋಕದಲ್ಲಿ ಪ್ರಖ್ಯಾತರಾಗಿರುವಂತಹ ಶೋಭಿಸುವಂತಹ ವೃತ್ತಿವರ ಮುನಿಗಳಲ್ಲಿ ಶ್ರೇಷ್ಠರಾಗಿರುವಂತಹ ಮರೀಚಿ ಅತ್ರಿ ಪುಲಹ ಕ್ರತು ವಸಿಷ್ಠ, ಮರೀಚಿ ಋಷಿಗಳು, ಅತ್ರಿ ಋಷಿಗಳು, ಪುಲಹ ಋಷಿಗಳು, ಕ್ರತು ಋಷಿಗಳು, ವಸಿಷ್ಠ ಋಷಿಗಳು, ಪುಲಸ್ಥ ಋಷಿಗಳು, ಅಂಗೀರ ಋಷಿಗಳು, ಹೀಗೆ ಬ್ರಹ್ಮದೇವರ ಮಕ್ಕಳು 7 ವಿಶ್ವಾಮಿತ್ರ ಋಷಿಗಳು, ಮತ್ತು ಇವರ ಅಂಗರಿಗಳಿಗೆ ಇರುವನು, ಇವರ ಪಾದಕಮಲಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ. ಇವರೆಲ್ಲೂ ಬ್ರಹ್ಮದೇವರ ಒಂದೊಂದು ಅಂಗದಿಂದ ಹುಟ್ಟಿದಂತಹ ಋಷಿಗಳು. ಇದೆಲ್ಲ ಭಾಗವತ ಸೃಷ್ಟಿ ಪ್ರಕರಣದಲ್ಲಿ ಹೇಳಿದ್ದಾರೆ. Yeah.
ದ್ವಾದಶಾದಿತ್ಯರುಳು ಮೊದಲಿಗನಾದ ಮೇತ್ರ ಪ್ರವಹ ಮಾನಿನಿ ಯಾದ ಪ್ರಾವಹಿ ನಿರ್ವೃತಿ ನಿರ್ಜರ ಗುರು ಮಹಿಳೆ ತಾರಾ ಈ ದಿವೋ ಕಸರನು ದಿನಾಧಿ ಆಧಿ ವ್ಯಾಧಿಯು ಪಟಳವಳೆದು ವಿಬುಧರಿಗಾದರದಿ ಕೊಡಲ ಖಿಳ ಮಂಗಳವ ಕಾಲದಲ್ಲಿ ದ್ವಾದಶಾದಿತ್ಯರುಳು ಮೊದಲಿಗನಾದ ಹನ್ನೆರಡು ಜನ ಸೂರರಲ್ಲಿ ವೇದ ಪ್ರತಿಪಾ ವೇದದಲ್ಲಿ ಬಂದಿದೆ. ಮೊದಲಿಗನಾದ ಮಿತ್ರ, ವರುಣ, ಪರ್ಜನ್ಯ, ವಿಷ್ಣು, ಇಂದ್ರ, ರವಿ, ಧಾತೃ, ಪೂಷ, ತ್ವಷ್ಟ, ಅರ್ಯಮ, ಭಗ, ಸವಿತ್ವ ಎಂ ಈ ರೀತಿಯಾಗಿದೆ. ಮಿತ್ರನಾಮಕ ಸೂರ್ಯನೇ ಮೊದಲ ಅಥವಾ ತಾರತಮ್ಯದಿಂದ ಗುರುಕ್ರಮ ವಿಷ್ಣು ಪರಮಾತ್ಮ. ಎರಡನೇದು ಶಕ್ರನಾಮಕ ಸೂರ್ಯ, ಮೂರನೇ ವಿವಸ್ವಾನ್ ನಾಮಕ ಸೂರ್ಯ. ಈ ಮೂರು ಜನರು ಬಿಟ್ಟು ಉಳಿದು ಒಂಬತ್ತು ಜನ ಸೂರ್ಯರಲ್ಲಿ ತಾರತಮ್ಯದಲ್ಲಿ ಶ್ರೇಷ್ಠನಾದ ಮಿತ್ರ ನಾಮಕ ಸೂರ್ಯ, ಪ್ರವಹ ಮಾನಿನಿ ಪ್ರವಹ ವಾಯುದೇವರ ಪತ್ನಿ ಪ್ರಾವಹಿದೇವಿ, ನಿರ್ವೃತಿ ಕೋಣಾಧಿಪತಿಯಾಗಿರುವಂತಹ ನಿರ್ವೃತಿ, ನಿರ್ಜರ ಗುರು ಮಹಿಳೆ ತಾರ, ದೇವತೆಗಳ ಗುರುಗಳಾದ ಬೃಹಸ್ಪತ್ಯಾಚಾರ ಪತ್ನಿಯಾಗಿರುವಂತಹ ತಾರಾದೇವಿ, ಈ ನಾಲ್ವರು ಸಮರಾಗಿದ್ದಾರೆ. ಈ ದಿವೌಕಸರನು ದಿನ ಈ ದೇವತೆಗಳು ಯಾವಾಗಲೂ ನಿತ್ಯದಲ್ಲಿ ವಿಭುಧರ ಆದಿವ್ಯಾಧಿ ಉಪಟಳ ಬಳಿದು ಜ್ಞಾನಿಗಳ ಚಿಂತೆಯನ್ನು, ವ್ಯಾಧಿ ರೋಗಗಳನ್ನು, ಉಪಟಳ ಅಂದರೆ ಆಪತ್ತುಗಳನ್ನು ಕಳೆದು ಆದರದಿ ಕೊಡಲ ಕೆಳ ಮಂಗಳವ ಆವಕಾಲ. ನೋಡಿ, ಒಬ್ಬೊಬ್ಬ ದೇವತೆಗಳಿಗೆ ಪರಮಾತ್ಮವನ್ನು ಕೊಟ್ಟಿದ್ದಾನೆ. ನಾವು ಆ ದೇವತೆಗಳನ್ನು ಮಾಡಿದಾಗ ಭಕ್ತಿಯಿಂದ ತಾರತಮ್ಯವನ್ನು ತಿಳಿದುಕೊಂಡು ಆ ದೇವತೆಗಳ ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದಾಗ ಅವರೆಲ್ಲರೂ ಪರಮಾತ್ಮನಿಗೆ ಬೇಡಿ ನಮ್ಮ ದೈಹಿಕ ರೋಗ ಇತ್ಯಾದಿಗಳನ್ನೆಲ್ಲ ಇದು ಮಾಡ್ತಾರೆ. ಆದಿ ವ್ಯಾಧಿ ಉಪಟಳ ಒಳೆದು ಅಂತ ಹೇಳ್ತಾ ಇದ್ದಾರೆ. ಅಜ್ಞಾನ ಅಂದ ಹೇಳ್ತಾರೆ, ಅಜ್ಞಾನಿ ಅಲ್ಲ, ಜ್ಞಾನಿಗಳ ಚಿಂತೆ ಅದನ್ನು ನಿವಾರಣೆ ಮಾಡ್ತಾರೆ. ವ್ಯಾಧಿ ರೋಗವನ್ನು ನಿವಾರಣೆ ಮಾಡ್ತಾರೆ. ಉಪಟಳ ಅಂದರೆ ಆಪತ್ತುಗಳನ್ನು ಕಳೀತಾರೆ. ಇವೆಲ್ಲ ಕಳೆದು ಅಖಿಲ ಮಂಗಳವ ಎಲ್ಲ ಕಾಲದಲ್ಲಿ ಪ್ರೀತಿಯಿಂದ ಜ್ಞಾನಿಗಳನ್ನು ಭಗವದ್ಭಕ್ತರು ಅಂತ ಹೇಳಿ ತಿಳಿದುಕೊಂಡು ಅಂತಃಕರಣದಿಂದ ಸಮಸ್ತ ಮಂಗಳ ವಿಷ್ಣು ಸ್ಮೃತಿ ರೂಪವಾಗಿರುವಂತಹ ಮಂಗಳವನ್ನು ಪಾಲಿಸಿರೆಂದು ಅವರು ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಒಬ್ಬೊಬ್ಬ ದೇವತೆಗಳಲ್ಲಿ ಒಂದೊಂದು ಗುಣ ಪ್ರಾಚುರ್ಯ ಅನಿಸಿ ಅವರನ್ನು ಪ್ರಾರ್ಥಿಸಿದ್ದಾರೆ ಇಲ್ಲಿ. ಅದರಿಂದ ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು. ನಾವು ನಮ್ಮ ಮನಸ್ಸಿಗೆ ಬಂದಂಗಲ್ಲ ತಾರತಮ್ಯವನ್ನು ತಿಳಿದುಕೊಂಡು ಅದಕ್ಕೆ ಕಕ್ಷಾ ತಾರತಮ್ಯ ಅಂತ ಹೇಳಿದ್ದಾರೆ. ಕಕ್ಷಾ ತಾರತಮ್ಯವನ್ನು ತಿಳಿದುಕೊಂಡು ಆಯಾ ದೇವತೆಗಳು ನಮಗೆ ಯಾವ ರೀತಿ ಅನುಗ್ರಹ ಮಾಡ್ತಾರೆ ತಿಳಿದುಕೊಂಡು ಆ ದೇವತೆಗಳ ಅಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದರೆ ಆ ದೇವತೆಗಳು ಹೋಗಿ ಪರಮಾತ್ಮನಿಗೆ ಹೇಳ್ತಾರೆ. ಭಾರತೀಯರಮಣ ವಾಯುದೇವರಿಗೆ ಹೇಳ್ತಾರೆ, ವಾಯುದೇವರು ಪರಮಾತ್ಮನಿಗೆ ಹೇಳ್ತಾರೆ, ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾರೆ. ನಾವೇ ಹೋಗಿ ಇದು ಮಾಡಿದ್ರೆ ಇಲ್ಲ, ಅವರಿಗೆ ಪರಮಾತ್ಮನ ಅನುಗ್ರಹ ಅವರಿಗಿದೆ. ಅವ್ರು ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡ್ಕೋತಾರೆ. ಆದ್ದರಿಂದ ಈ ರೀತಿಯಾಗಿ ಅದಕ್ಕೆ ಕಕ್ಷಾ ತಾರತಮ್ಯ ಅಂತ ಮತ್ತೆ ಹೇಳ್ತಾ ಇದ್ದಾರೆ. ಈ ತಾರತಮ್ಯವನ್ನು ತಿಳಿದುಕೊಂಡು ಆ ದೇವತೆಗಳ ಬಗ್ಗೆ ತಿಳಿದುಕೊಂಡು ಆ ರೀತಿಯಾಗಿ ನೀನು ಉಪಾಸನೆ ಮಾಡು, ಆಗ ಆ ದೇವತೆಗಳು ನಮಗೆ ಮಂಗಳವನ್ನು ತಂದುಕೊಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದರಿಂದ ಸರಿಯಾಗಿ ತಿಳಿದುಕೊಳ್ಳ್ರಿ ಇದನ್ನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ತಿಳಿದುಕೊಂಡು ಆ ರೀತಿಯಾಗಿ ಉಪಾಸನೆ ಮಾಡು, ಆಗ ನಿನಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ. ಇಲ್ಲಿಗೆ 17ನೇ ಕಕ್ಷೆಯನ್ನು ಮುಗಿಸ್ತಾ ಇದ್ದಾರೆ. ಇನ್ನು ಮುಂದಿನ ಕಕ್ಷೆಯನ್ನು ನಾಳೆನ ದಿವಸ ನೋಡ್ಕೊಳ್ಳೋಣ. ಇದೇ ಕಕ್ಷಾ ತಾರತಮ್ಯ ಸಂಧಿಯಲ್ಲೇ ಬಂದಿದೆ. ಈ ರೀತಿಯಾಗಿ ಬೃಹಸ್ಪತ್ಯಾಚಾರ ಪತ್ನಿ ತಾರಾದೇವಿ ಈ ಕಕ್ಷೆಯಲ್ಲಿ ಬರ್ತಾ ಇದ್ದಾಳೆ, 17ನೇ ಕಕ್ಷೆಯಲ್ಲಿ. ಅದನ್ನೆಲ್ಲ ಇದು ಹೇಳ್ತಾರೆ ಸರಿಯಾಗಿ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ತಾರತಮ್ಯವನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಆ ದೇವತೆಗಳ ಉಪಾಸನೆ ಮಾಡಿದರೆ ಆ ದೇವತೆಗಳು ಸಂತೋಷಪಡ್ತಾರೆ, ಪರಮಾತ್ಮನ ಅನುಗ್ರಹ. ಆ ದೇವತೆಗಳ ಪೂಜೆ ಮಾಡಬೇಕು. ತದಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮ ಅನುಗ್ರಹ ಮಾಡಪ್ಪ ಅಂತ ಹೇಳಿದ್ರೆ ಆ ದೇವತೆಗಳಿಗೂ ಸಂತೋಷ ಆಗುತ್ತೆ, ಪರಮಾತ್ಮನಿಗೂ ಸಂತೋಷ ಆಗುತ್ತೆ.
ಭಾರತೀಯ ರಮಣಿಗೆ ಸಂತೋಷ ಆಗುತ್ತೆ, ಪರಮಾತ್ಮನಿಗೆ ಸಂತೋಷ. ಅದನ್ನು ಸರಿಯಾಗಿ ತಿಳ್ಕೊಂಡು ಮಾಡ್ಬೇಕು. ನಿಮ್ಮ ಮನಸ್ಸಿಗೆ ಬಂದಂಗೆ ಮಾಡಿದ್ರೆ ಅನುಗ್ರಹ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಅನುಗ್ರಹ ಆಗಬೇಕು ಅಂತಂದರೆ ನೋಡ್ರಿ, ಆರೋಹಣ ಅವರೋಹಣ ಕಕ್ಷಾ ತಾರತಮ್ಯ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ದಾಸರು? ಈಗ ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಉಪಾಸನೆ ಮಾಡು ಅಂತೇಳಿ ಹೇಳ್ತಾ ಇದ್ದಾರೆ. ವತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳೆ ಸಿಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಡಿಸುವರ.